ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಯ್ಯೋ, ಅಡುಗೆ ಹಾಳಾಗಿದೆ ಅಂತ ಅದನ್ನು ತಗೊಳಕ್ ಡಸ್ಟ್ಬಿನ್ಗೆ ಹಾಕ್ಬಿಟ್ಟಿರ್ತಾರೆ. ಬೇಡವರೆ, ಒಂದು ಐಡಿಯಾ, ಕಸದ ಬುಟ್ಟಿಗೆ ಹಾಕಿದ್ರು ಚಿಂತೆ ಇಲ್ಲ, ಅದನ್ನ ತೊಳ್ಕೊಂಡು ತಿನ್ಕೊಬಿಡೋಣ ಬನ್ನಿ. ನಿಮ್ ಬುದ್ಧಿ ಬಿಡೋದೇ ಇಲ್ವಲ್ಲ. ನಮ್ಗಾದ್ರೂ ಪರವಾಗಿಲ್ಲ, ಹೇಗೋ ತಡ್ಕೋತೀವಿ. ಈ ವಯಸ್ಸಲ್ಲಿ ಹೇಗಮ್ಮ ಹಸ್ಕೊಂಡ್ ಮಲಗ್ತೀಯ? ಅಯ್ಯೋ, ನನಗೂ ಗೊತ್ತಾಗ್ತಿಲ್ಲ, ತುಂಬಾ ಹಶವಾಗ್ತಿದೆ. ಏನ್ ಮಾಡೋದೀಗ? ಅಯ್ಯೋ ಬಿಡು, ಏನ್ ಮಾಡೋದೀಗ? ಹೊಟ್ಟೆ ಮೇಲೆ ತಾಳ ಹಾಕ್ತಿದ್ರೆ ನನಗೆ ತಡ್ಕೊಳಕ್ ಆಗ್ತಿಲ್ಲ. ಏನ್ ಮಾಡೋದು? ಓಹೋಹೋಹೋಹೋ, ಏನಿದು, ಎಲ್ರು ಒಂದೇ ಕಡೆ ಸೇರ್ಬಿಟ್ಟಿದೀರಾ? ಅದು ಅಡಿಗೆ ಮನೆಯಲ್ಲಿ ಏನ್ ವಿಷಯ ಅಜ್ಜಿ? ಅದು ಅಡಿಗೆ ಮನೆಯಲ್ಲಿ ಏನೋ ಸೌಂಡ್ ಬಂತು, ಇಲ್ಲಿ ಬಂದೆ. ಬೆಕ್ಕು ಇಲ್ಲಿನ ಬೆಕ್ಕ ಹೌದಜ್ಜಿ, ನಮ್ಮನೆಯಲ್ಲಿ ಎರಡು ಕಾಲಿನ ಕಳ್ಳ ಬೆಕ್ಕುಗಳು ತುಂಬಾ ಇದಾವೆ. ಅರ್ಜುನ್ ಸರ್, ಪಾಪ ಅಜ್ಜಿ ಹಸ್ಕೊಂಡಿದ್ದಾರೆ ಅನ್ಸುತ್ತೆ. ಅಜ್ಜಿ ಮಾತ್ರ ಅಲ್ಲ ಸೇವಂತಿ, ಎಲ್ರು ಹಸ್ಕೊಂಡಿದ್ದಾರೆ. ಏನ್ ರಾಘವ್ ಮಾವ? ಊನಪ್ಪ ಅಲ್ಲ ಮಾವ, ಕಸದ ಬುಟ್ಟಿಗೆ ಹಾಕಿರೋ ಅನ್ನ ತಿನ್ನೋದಕ್ಕೆ ಹೋಗಿದ್ರಲ್ಲ, ಈಗ ಗೊತ್ತಾಯ್ತಾ ಹಸುವಿನ ಬೆಲೆ ಏನು, ಅನ್ನದ ಬೆಲೆ ಏನು ಅಂತ? ಅಜ್ಜಿ, ಈ ಮನೆಯಲ್ಲಿ ಕೆಲವರಿಗೆ ಮನಸ್ಸಾಕ್ಷಿ ಅನ್ನೋದೇ ಇಲ್ಲ, ಆದ್ರೆ ನನ್ನ ಹೆಂಡತಿಗೆ ಅದು ಸ್ವಲ್ಪ ಜಾಸ್ತಿನೇ ಇದೆ. ಅದಕ್ಕೆ ನಿಮ್ಮೆಲ್ರಿಗೂ ಊಟ ಆರ್ಡರ್ ಮಾಡೋದಕ್ಕೆ ಹೇಳಿದ್ಲು. ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೀನಿ. ಫ್ರೈಡ್ ರೈಸ್? ಆತರ ಪಡಬೇಡಿ ಮಾವ, ಎಲ್ರಿಗೂ ಆರ್ಡರ್ ಮಾಡಿದ್ದೀನಿ, ನಿಮಗೂ ಸ್ಪೆಷಲ್ ಆಗಿ ಆರ್ಡರ್ ಮಾಡಿದ್ದೀನಿ. ಬನ್ನಿ, ಎಲ್ರು ಹೋಗ್ತೀನಿ ಅಣ್ಣ. ಅಮ್ಮ, ಅರ್ಜುನ ಬನ್ನಿ. ಸೊಸೆ, ನೀನಿನ್ನು ಮಲಗಿಲ್ವಾ? ಇಲ್ಲ ಅತ್ತೆ, ನಿಮ್ಗೆ ಊಟ ಮಾಡದೆ ನಿದ್ದೆ ಬರಲ್ಲ ಅಂತ ನನಗೆ ಗೊತ್ತು. ನೀವು ಹಸ್ಕೊಂಡಿದ್ದೀರಾ ಅಂತ ನನಗೂ ನಿದ್ದೆ ಬರಲಿಲ್ಲ. ಕಲ್ಪನಾ, ತಿನ್ನೋಕೆ ಏನಾದರೂ ಇದ್ರೆ ಬೇಗ ಕೊಡು, ತುಂಬ ಹಸು ಆಗ್ತಿದೆ. ಕೂತ್ಕೋ ಕಲ್ಪನಾ, ನನಗೆ ಕೊಡಿ. ಕೊಡ್ತೀನಿ, ತಗೋ. ಅದಕ್ಕೆ ನನಗೂ ಕೊಡಿ. ಅತ್ತೆ, ನಿಮಗೆ ಸ್ಪೆಷಲ್ ಆಗಿ ಬಂದಿದೆ, ಕೊಡ್ತೀನಿ. ಈ ಪಾಕೆಟ್ ಓಪನ್ ಆಗ್ತಿಲ್ವಲ್ಲಪ್ಪ. ತಗೊಳ್ಳಿ, ಆರಾಮಾಗಿ ತಿನ್ನಿ. ಅತ್ತೆ ಊಟ ಮಾಡಿ, ಹಸಿವಾಗ್ತಿದೆ ಅಂದ್ರಲ್ಲ, ತಗೊಳ್ಳಿ. ನನಗೇನೋ ಹಸಿವಾಗ್ತಿದೆ, ಪಾಪನು ಕೂಡ ಊಟ ಮಾಡದೆ ಹಾಗೆ ಓದ್ಲು. ಅವಳನ್ನ ಬಿಟ್ಬಿಟ್ಟು ನಾವ್ ಹೇಗ್ ತಿನ್ನೋದು? ಅವಳಿಗೂ ಹಸಿವು ತಡ್ಕೊಳಕ್ ಆಗಲ್ಲ. ಬಿಟ್ಟು ಊಟ ಮಾಡಕ್ ಮನ್ಸೇ ಒಪ್ತಿಲ್ಲ. ಅಜ್ಜಿ ಸ್ವಲ್ಪ ಆ ಕಡೆ ತಿರುಗಿ ನೋಡಿ, ಮೇಡಮ್ ಅವ್ರು ಆಲ್ರೆಡಿ ಕೂತ್ಕೊಂಡು ಚೆನ್ನಾಗಿ ಬಾರಿಸ್ತಾ ಇದಾರೆ. ಅನುಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಈಗಲಾದರೂ ಗೊತ್ತಾಯ್ತಾ ಅಜ್ಜಿ? ಹಸ್ಬಿನ್ ಮುಂದೆ ಪ್ರೀತಿ ಕಾಳಜಿ ಎಲ್ಲ ಏನು ಕಾಣಿಸಲ್ಲ, ಅದನ್ನ ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ. ಅತ್ತೆ ನೀವು ಊಟ ಮಾಡಿ. ಹ್ಮ್.
ಅಲ್ವಾ? ತುಂಬಾ ಚೆನ್ನಾಗಿದೆ. ಅಯ್ಯೋ ಅತ್ತೆ, ಏನಾಯ್ತು? ಹಸುವು ಹಸುವು ಅಂತಿದ್ರೆ ಯಾಕೆ ಅನ್ನ ಎಲ್ಲ ಉಗಿತಾ ಇದ್ದೀರಾ? ಅರ್ಜುನ್, ಇದನ್ನ ತಿನ್ನಕ್ ಆಗ್ತಿಲ್ಲ ಕೊಡು, ತುಂಬಾ ಖಾರ ಇದೆ. ಅಲ್ಲ, ನೀವೆಲ್ಲರೂ ಚೆನ್ನಾಗೇ ತಿಂತಿದ್ದೀರಾ, ನಿಮ್ಗೆ ಯಾರಿಗೂ ಖಾರ ಅನ್ನಿಸ್ತಿಲ್ವಾ? ಅಮ್ಮ, ನಿನಗೂ ಖಾರ ಆಗ್ತಿಲ್ವಾ? ಚೆನ್ನಾಗಿದೆ, ಖಾರ ಇಲ್ಲ, ನೀನು ತಿನ್ನು. ಸರಿ ಹೋಯ್ತು, ನಿಮ್ಗೆಲ್ಲ ಅಶುನಲ್ಲಿ ಏನು ಗೊತ್ತಾಗ್ತಿಲ್ಲ ಅಂತ ಅನ್ಸುತ್ತೆ. ಹೋಗಿ ಹೋಗಿ ನಿಮ್ಮನ್ ಕೇಳ್ತಾ ಇದೀನಲ್ಲ ಅಣ್ಣ, ನೀನ್ ಹೇಗೋ ಇಷ್ಟೊಂದ್ ಖಾರ ತಿಂತಿದ್ಯಾ? ಹೇಳ್ವಾ, ಸದ್ಯಕ್ಕೆ ಏನು ಕೇಳ್ಬೇಡ, ನಾನು ಹೊಟ್ಟೆ ತುಂಬಾ ಊಟ ಮಾಡಿ ಆಮೇಲೆ ಹೇಳ್ತೀನಿ. ಇಷ್ಟೊಂದ್ ಖಾರ ಇದೆ, ಇದನ್ ಹೇಗ್ ತಿನ್ನೋದು? ಅತ್ತೆ, ಫ್ರೈಡ್ ರೈಸ್ ಚೆನ್ನಾಗಿದೆಯಾ? ನೀವು ಸೇವಂತಿ ಮಾಡಿದ ಅಡಿಗೆಯಲ್ಲಿ ಉಪ್ಪು ಖಾರ ಬೆರೆಸಿದ ಹಾಗೆ ನಿಮ್ಮ ಫ್ರೈಡ್ ರೈಸ್ ಅಲ್ಲಿ ಸ್ಪೆಷಲ್ ಆಗಿ ಉಪ್ಪು, ಖಾರ, ಮೆಣಸಿನಕಾಯಿ ಎಲ್ಲ ಹಾಕ್ಸಿದ್ದೇನೆ. ಯಾಕೋ ಹೀಗ್ ಮಾಡ್ದೆ? ಎಲ್ಲ ಊಟ ಮಾಡ್ತಿದ್ದಾರೆ, ನೀವು ಮಾತ್ರ ಊಟ ಮಾಡಕ್ಕಾಗ್ತಿಲ್ಲ. ನೀವು ತಿಂದಿಲ್ಲ ಅಂತ ಯಾರಾದ್ರೂ ಊಟ ಮಾಡ್ದೆ ಕೂತಿದ್ದಾರಾ? ಚಿಕ್ಕಿ, ಇವಾಗ ಅರ್ಥ ಆಯ್ತಾ? ನಾವೇನಾದ್ರೂ ಕೆಟ್ಟದನ್ನ ಪ್ಲಾನ್ ಮಾಡುವಾಗ ನಮ್ ಜೊತೆ ಇರೋರು, ನಮಗೆ ಅಂತ ಒಂದ್ ಸಮಸ್ಯೆ ಬಂದಾಗ ನಮ್ ಜೊತೆ ಇರೋದಿಲ್ಲ. ಈಗ ನೀವು ಮಾತ್ರ ಹಸಿವಲ್ಲಿರೋ ಹಾಗಾಯ್ತು. ಯಾಕ್ ಹೀಗ್ ಮಾಡ್ದೆ? ನಂಗೆ ತುಂಬಾ ಹೊಟ್ಟೆ ಹಸು ಆಗ್ತಿದೆ. ನೀವು ಮಾಡಿದ್ ನಿಮ್ಗೆ ಅರ್ಥ ಆಗ್ಲಿ ಅಂತಾನೆ ನಿಮ್ಮ ಫ್ರೈಡ್ ರೈಸ್ಗೆ ಸ್ಪೆಷಲ್ ಆಗಿ ಮೆಣಸಿನ ಪುಡಿ, ಖಾರದ ಪುಡಿ ಎಲ್ಲ ಸೇರಿಸಿರೋದು. ಆದ್ರೂ ಸೇವಂತಿ ಮನ್ಸು ಅಮ್ಮನ ಮನ್ಸು ಕೇಳಲಿಲ್ಲ, ನಿಮ್ಗೆ ಅಂತ ಸಪರೇಟ್ ಪ್ಯಾಕ್ ತೆಗೆದಿಟ್ಟಿದ್ದಾರೆ. ತಿನ್ನಿ ಕೊಡಮ್ಮ. ಮೇಡಮರೆ, ಅದ್ರಲ್ಲಿ ಮಿಕ್ಕಿದ್ರೆ ನನ್ಗೆ ಹಾಕ್ಬಿಡಿ. ಬೇಡ ಬಿಡಿ. ರಾಘವ, ಹೇಗಿದೆ ಫ್ರೈಡ್ ರೈಸ್? ತುಂಬಾ ಚೆನ್ನಾಗಿದೆ ಕಣ. ಸೊಸೆ, ನಮ್ಮ ಅರ್ಜುನ್ ಕೋಪದಲ್ಲಿ ಮಾತಾಡ್ತಾನೆ ಅಷ್ಟೇ, ಆದ್ರೆ ಅವನಿಗೆ ಹೆಣ್ಣು ಕರ್ಲು. ಇವನು ಒಳ್ಳೆಯವನೇ ಆಗಿದ್ದ, ಆದ್ರೆ ಅಜ್ಜಿ ಅಜ್ಜಿ ತುಂಬಾ ಹೊಗಳಬೇಡಿ, ಫ್ರೈಡ್ ರೈಸ್ ತಣ್ಣಗಾಗ್ಬಿಡತ್ತೆ, ತಿನ್ನಿ. ಅರ್ಜುನ, ಈ ಮಧ್ಯರಾತ್ರಿ ಊಟ ಕೊಟ್ಟು ನಮ್ಮ ಪಾಲಿನ ದೇವರಾಗ್ಬಿಟ್ಟೆ ಕಣೋ ನೀನು. ಚಿಕ್ಕಿ, ಇನ್ಮೇಲೆ ಹೀಗೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ, ನಾವೆಲ್ಲರೂ ಸಂತೋಷವಾಗಿರೋಣ. ಸೇವಂತಿ, ನೋಡ್ತಾ ಇರು, ಈ ಫ್ರೈಡ್ ರೈಸ್ ತಿಂದು ಕರಗೋ ಮುಂಚೆನೆ ಆ ಅನು ಜೊತೆ ಸೇರ್ಕೊಂಡು ಬೇರೆ ಏನ್ ಪ್ಲಾನ್ ಮಾಡಬಹುದು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಏನ್ ಮಾಡೋದು, ಈ ಮನೆ ಹಣೆ ಬರಹನೇ ಇಷ್ಟು. ಏನ್ ಹಾಗೆ ನೋಡ್ತಿದ್ದೀರಾ, ತಿನ್ನಿ. ಸರ್ ಬನ್ನಿ, ಹೋಗಿ. ನೀನು ಕೂತ್ಕೊಂಡು ಊಟ ಮಾಡ್ತೀನಿ. ಅಜ್ಜಿ, ಹೇಗಿದೆ ಫ್ರೈಡ್ ರೈಸ್? ಚೆನ್ನಾಗಿದೆ, ಚೆನ್ನಾಗಿದೆ. ನಾನು ಹಸ್ಕೊಂಡಿದ್ದೀನಪ್ಪ. ತಿನ್ಬಾ, ಇದೆಯಲ್ಲ. ಬೇಡ ಬಿಡಿ, ನಾನು ನನ್ನ ಹೆಂಡತಿ ಸಪರೇಟ್ ಆಗಿ ರೂಮಲ್ಲಿ ತಿಂತೀನಿ. ಇದಕ್ಕೇನು ಕಮ್ಮಿ ಇಲ್ಲ. ನಡಿ ಅಮ್ಮ. ಮೇಡಮ್, ಏನು ತಿನ್ನು? ಅತ್ತೆ, ತಿನ್ನಿ ಬೇಗ. ಅವರಿಬ್ರು ಕೊಟ್ಟು ಬರ್ತೀನಿ. ಯಾರು ಗುರುಗೆ? ಚೆನ್ನಾಗಿದೆಯಲ್ಲ, ರೂಮಲ್ಲಿ ಇದೆಯ ಅಂತಲ್ಲ, ಬಾ ಕೂತ್ಕೋ. ಹಾಂ.
ಅದಕ್ಕೆ ಡೆಲ್ಲಿಂದ ಫೋನ್ ಮಾಡಿ ನನ್ನ ಮಗನ್ಗೆ ನಿಮ್ ಮಗಳನ್ನ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ. ಸಂಬಂಧಗಳೆಲ್ಲ ಕಳೆದೋಗ್ಬಾರ್ದು ಅಂತ ನನ್ನ ಮದ್ವೆ ಆಗ್ಬೇಕು ಅಂತ ಬರ್ತಿದ್ದಾರೆ. ಮುಂದಿನ ವಾರನೇ ಬಂದು ನನ್ನ ಮದ್ವೆ ಕರ್ಕೊಂಡು ಹೋಗ್ತಾರೆ. ಹಾಗೇನ್ ಮಾಡ್ತೀಯ? ಎಲ್ಲಿಂದಿದ್ದ ನೋಡು ಅಶ್ವಿನ್. ಅಣ್ಣ ಏನೋ, ಏನಾಯ್ತು ನಿನಗೆ? ನಾವು ಬಂದಿರೋದು ಗೊತ್ತಾಗದಿರೋಷ್ಟು ಏನ್ ಯೋಚನೆ ಮಾಡ್ತಾ ಇದೀಯ ಅಣ್ಣ? ಅಲ್ಲ ಅಶ್ವಿನ್, ನೀನ್ ಯಾವತ್ತು ಇಷ್ಟೊಂದು ಡಲ್ ಆಗಿರೋದನ್ನ ನಾನು ನೋಡೇ ಇಲ್ಲ. ಬಿಸ್ನೆಸ್ ಅಲ್ಲಿ ಏನೇ ಪ್ರಾಬ್ಲಮ್ ಬಂದ್ರು ನೀನ್ ಅದನ್ನ ಧೈರ್ಯವಾಗಿ ಎದುರಿಸ್ತಾ ಇದ್ದೆ. ಅಂಥದ್ರಲ್ಲಿ ಇವತ್ತೇನಾಗಿದೆ ನಿನ್ಗೆ? ಏನಾಯ್ತು ಹೇಳು ಅಣ್ಣ. ಪೂಜೆಗೆ ಮದ್ವೆ ಮಾಡ್ಲೇಬೇಕು ಅಂತ ಅವರಪ್ಪ ದೃಢವಾಗಿ ನಿರ್ಧಾರ ಮಾಡಿದ್ದಾರೆ. ಡೆಲ್ಲಿಯಿಂದ ಯಾರೋ ಹುಡುಗ ನೋಡಕ್ ಬರ್ತಿದ್ದಾನಂತಣ. ಏನ? ಡೆಲ್ಲಿಯಿಂದ ಹುಡುಗ ನೋಡಕ್ ಬರ್ತಿದ್ದಾನಂತ? ಹ್ಮ್. ನೀನ್ ಆಲ್ರೆಡಿ ಅವಳು ಕುತ್ತಿಗೆ ತಾಳಿ ಕಟ್ಟಿದೆಯಲ್ಲೋ, ಅವನು ಬಂದ ಏನ್ ಮಾಡ್ತಾನೆ? ಮತ್ತೆ ತಾಳಿ ಕಟ್ತಾನಂತ? ನೀನೊಳ್ಳೆ ಸೇವಂತಿ, ನೀನಾದ್ರೂ ಹೇಳೋನ್ಗೆ. ಪಾಪ ಸರ್, ಅವನು ತುಂಬಾ ಸೀರಿಯಸ್ ಆಗಿ ಮಾತಾಡ್ತಿದ್ದಾನೆ. ನೀವು ತಮಾಷೆ ಮಾಡೋದಕ್ ಹೋಗ್ಬೇಡಿ. ಅಶ್ವಿನ್, ಏನಾಯ್ತು ಅಂತ ಹೇಳು. ಪೂಜೆ ಏನಾದ್ರು ಅಂದ್ಲ? ಇಲ್ಲ ಅದ್ಕೆ. ರಾಜೇಶ್ ಅಂಕಲ್ ತಂಗಿ ಮಗ ಅಂತೆ, ಡೆಲ್ಲಿಲ್ ಕೆಲ್ಸ ಮಾಡ್ತಿದ್ದಾನಂತೆ, ಕೈ ತುಂಬಾ ಸಂಬಳ. ಅವನ್ಗೆ ಪೂಜೆನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನೋಡ್ತಿದ್ದಾರೆ. ಅನ್ಕೊಂಡಿದ್ದೆ ಹೀಗೇನಾದ್ರೂ ಆಗಿ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಲವ್ ಅಲ್ಲಿ ಇವೆಲ್ಲ ಕಾಮನ್ನು. ನಾವು ಕಷ್ಟಪಟ್ಟು ಒಂದು ಹುಡುಗಿನ ಲವ್ ಮಾಡಿ ಮದ್ವೆ ಆಗ್ಬೇಕು ಅನ್ನೋ ಟೈಮಲ್ಲಿ ಹೀಗೆ ಅತ್ತೆ ಮಗ ಮಾವನ ಮಗ ಅಂತ ಹೇಳ್ಕೊಂಡು ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ. ಸಿನಿಮಾದಲ್ಲೂ ಹಾಗೆ, ನಿಜ ಜೀವನದಲ್ಲೂ ಹಾಗೆ. ಹಾ, ಈ ತರ ಅತ್ತೆ ಮಗ ಮಾವನ ಮಗ ಅಂತ ಹೇಳ್ಕೊಂಡು ಬರೋ ಗಂಡುಗಳಿಗೆಲ್ಲ ಮಟ್ಟ ಹಾಕೋದಕ್ಕೆ ಒಂದು ಕಾನೂನು ತರಬೇಕು. ಸರ್, ಇದನ್ನೆಲ್ಲ ಬಿಟ್ಬಿಟ್ಟು ಏನ್ ಮಾಡ್ಬೇಕು ಅಂತ ಅವನಿಗೊಂದು ಐಡಿಯಾ ಕೊಡಿ. ಹ ನೋಡ ಅಶ್ವಿನ್, ನೀನ್ ತಲೆ ಕೆಡಿಸ್ಕೋಬೇಡ. ಡೈರೆಕ್ಟ್ ಆಗಿ ರಾಜೇಶ್ ಅಂಕಲ್ ಮನೆಗೆ ಹೋಗಿ ಮಾತಾಡು. ನಾನು ಹೇಗಣ್ಣ ಮಾತಾಡ್ಲಿ? ಬಾಯಿಂದ ಮಾತಾಡು. ಸರ್ ಅಣ್ಣ ಸೀರಿಯಸ್. ಹೂಕಣೋ, ಇಂಥ ವಿಷಯಗಳನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ದೆ ಕೂಲ್ ಆಗಿ ಯೋಚನೆ ಮಾಡಿ ನಿಧಾನಕ್ಕೆ ಒಂದು ಡಿಸಿಷನ್ ಬರಬೇಕು. ಈಗ ನಾನು ಏನ್ ಮಾಡ್ಲಿ ಅಣ್ಣ? ನಿನಗೆ ಏನ್ ಮಾಡ್ತೀಯ ಅಂದ್ರೆ ಡೈರೆಕ್ಟ್ ಆಗಿ ರಾಜೇಶ್ ಅಂಕಲ್ ಹತ್ರ ಹೋಗಿ ಮಾತಾಡು. ನಾನೇನಾದ್ರೂ ಮದ್ವೆ ಅನ್ನೋದಾದ್ರೆ ಅದು ನಿಮ್ಮ ಮಗಳನ್ನೇ ಅಂತ ದೃಢವಾಗಿ ಹೇಳು. ಅಕಸ್ಮಾತ್ ಅವ್ರು ನನ್ನ ಮಾತು ಒಪ್ಲಿಲ್ಲ ಅಂದ್ರೆ? ಒಪ್ಲಿಲ್ಲ ಅಂದ್ರೆ ನಿಮ್ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೆದರ್ಸು ಅಣ್ಣ. ಹ ನೋಡ ಅಶ್ವಿನ್, ಪ್ರೀತಿ ಮಾಡಬಾರ್ದು, ಮಾಡಿದ್ರೆ ಏನೇ ಬರ್ಲಿ ಅದನ್ನ ಫೇಸ್ ಮಾಡೋದಕ್ಕೆ ರೆಡಿ ಆಗಿರ್ಬೇಕು. ನಾನು ನನ್ನ ಸೇವಂತಿಗೋಸ್ಕರ ಆ ಯಮುನ್ ಜೊತೆನೆ ಹೋರಾಡ ಬಂದಿದ್ದೀನಿ. ಅಂಥದ್ರಲ್ಲಿ ನೀನು ರಾಜೇಶ್ ಅಂಕಲ್ ಜೊತೆ ಹೋರಾಡೋದಕ್ಕಾಗಲ್ವಾ? ನೀನು ಹೋಗಿ ನಾನು ಹೇಳ್ದಂಗ್ ಮಾಡು. ಇಷ್ಟೇ ಕಣೋ, ನೀನು ಹೋಗಿ ಮಾತಾಡು, ಎಲ್ಲ ಸರಿ ಹೋಗುತ್ತೆ. ಅದಾಗ್ಲೂ ಸರಿ ಹೋಗ್ಲಿಲ್ಲ ಅಂದ್ರೆ ಆಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಆದ್ರೆ ನೀನ್ ಏನ್ ಮಾಡ್ತೀಯೋ, ಏನ್ ಮಾತಾಡ್ತೀಯೋ ಅದರಲ್ಲಿ ಕ್ಲಿಯರ್ ಆಗಿರ್ಬೇಕು. ಅಣ್ಣ ಒಂದ್ ಕೆಲ್ಸ ಮಾಡೋಣ, ಸುಮ್ನೆ ನಮ್ಮಿಬ್ಬರಿಗೂ ಮದ್ವೆ ಆಗಿದೆ ಅಂತ ಹೇಳ್ಬಿಟ್ರೆ? ಅಶ್ವಿನ್, ಅಂತ ಕೆಲ್ಸ ಎಲ್ಲಾದ್ರೂ ಮಾಡ್ಬಿಟ್ಟಿಯ? ಆಮೇಲೆ ಪೂಜಾ ಅಲ್ಲಿ ಒಂದ್ ಕ್ಷಣನೂ ನೆಮ್ಮದಿ ಆಗಿರೋದಕ್ಕಾಗಲ್ಲ. ನಾವು ಪೂಜಾ ಬಗ್ಗೆ ಯೋಚನೆ ಮಾಡ್ಬೇಕು. ಈ ಪ್ರಾಬ್ಲಮ್ ನ ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ಬೇಕು. ಅದ್ ಹಾಗಲ್ಲ ಅದ್ಕೆ, ಹೋಗಿ ಮಾತಾಡೋದ್ಕಿಂತ ಬೇಡ ಅಶ್ವಿನ್, ಆತರ ಪಟ್ಟು ಯಾವುದೇ ನಿರ್ಧಾರನೂ ತಗೋಬೇಡ. ಮೊದ್ಲು ನೀನ್ ಹೋಗಿ ಅರ್ಜುನ್ ಸರ್ ಹೇಳಿದಾಗೆ ಪೂಜಾ ಅವ್ರ ಅಪ್ಪನ ಹತ್ರ ಮಾತಾಡು. ಸರಿ ಅದ್ಕೆ, ಹಾಗೆ ಮಾಡ್ತೀನಿ. ಅಶ್ವಿನ್ ಧೈರ್ಯವಾಗಿರು, ಲೈಫು ಒಂದು ವಾರ ಇದ್ದ ಹಾಗೆ. ನಾವು ವಾರಲ್ಲಿ ಹೋರಾಡಿ ಗೆದ್ದು ಬಂದ್ರೆ ನಮ್ಮ ಜೀವಕ್ಕೂ ಜೀವನಕ್ಕೂ ಒಂದು ಬೆಲೆ. ಪ್ರೀತಿನೂ ಹಾಗೆ, ನಾವ್ ಇಷ್ಟಪಟ್ಟಿರೋ ಹುಡುಗಿ ನಮ್ಗೆ ಈಸಿಯಾಗಿ ಸಿಕ್ಬಿಟ್ರೆ ಆ ಪ್ರೀತಿ ಬೆಲೆ ಗೊತ್ತಾಗಲ್ಲ. ನಮ್ಮ ಪ್ರೀತಿನ ಕಷ್ಟಪಟ್ಟು ಹೋರಾಡಿ ಗೆಲ್ಬೇಕು, ಆಗ ಅದ್ರ ಕಿಕ್ಕೆ ಬೇರೆ. ನೋಡು, ಯಾವತ್ತಿದ್ರು ಪೂಜಾ ಮತ್ತೆ ಸೇವಂತಿನೆ ನಮ್ಮನೆ ಸೋಸಿ ಅಂದ್ರು, ಅದೇನಾಗುತ್ತೋ ನೋಡ್ಕೊಳ್ಳೋಣ. ನೀನು ಹೋಗಿ ರಾಜಶಂಕರ್ ಹತ್ರ ಧೈರ್ಯವಾಗಿ ಮಾತಾಡು. ಹೋಗು. ಓಕೆ ಅಣ್ಣ. ಚೇನ್ ಮಾಡೆ. ಹಾ ಅಮ್ಮ.
ಇರ್ಲಿ ಇರ್ಲಿ. ಅಜ್ಜಿ, ಎಲ್ಲಿ? ನಮ್ಮ ಅಪೋಸಿಟ್ ಗ್ಯಾಂಗ್ನವರು ಯಾರು ಕಾಣಿಸ್ತಾನೆ ಇಲ್ಲ. ನನಗೂ ಗೊತ್ತಿಲ್ಲಪ್ಪ, ಎಲ್ಲೋದ್ರೋ ಏನೋ. ಅಯ್ಯೋ ಅಜ್ಜಿ, ನಿಮ್ಗೆ ಹೇಳ್ದೆ ಎಲ್ಲಿ ಹೋಗ್ತಾರೆ? ಎಲ್ಗೋಗಿರ್ತಾರೆ ಹೇಳು. ಹೊಸ್ದಾಗ ಆಸ್ತಿ ಬಂದಿದೆ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಪೂಜೆ ಮಾಡ್ಸಕ್ ಹೋಗಿರ್ತಾರೆ. ಅಲ್ಲ, ನನ್ ಸೊಸೆ ಸ್ವಲ್ಪನೂ ಬುದ್ಧಿ ಇಲ್ಲ. ಅಷ್ಟು ದೊಡ್ಡ ಆಸ್ತಿ ಬಂದಿದೆ, ತಾನು ಇಟ್ಕೊಳ್ಳೋದ್ ಬಿಟ್ಟು ಆ ಸೇವಂತಿ ಕೊಟ್ಟಿದ್ದಾಳೆ. ಅವಳು ನಾನು ಆಶ್ರಮ ಕಟ್ಟಿಸ್ತೀನಿ ಅಂತ ಮೆರೀತಾ ಇದ್ದಾಳೆ. ಅದ್ರ ಬೆಲೆನೇ ಗೊತ್ತಿಲ್ಲ ಇವ್ರಿಗೆ. ಛೇ ಅಜ್ಜಿ, ನಾವು ಆದಷ್ಟು ಬೇಗ ಆ ಆಸ್ತಿ ಪತ್ರನ ಕದಿಬೇಕು. ಹಾ, ಅದಿದ್ರೆ ತಾನೆ ಆ ಸೇವಂತಿಯಲ್ಲಿ ಆಶ್ರಮ ಕಟ್ಸೋಕಾಗೋದು. ಆದ್ರೆ ನಾವದನ್ನ ಕದ್ಬಿಟ್ರೆ? ಅನು, ಅದನ್ನ ಹೇಗೆ ಕದಿಯೋದು? ಚಿಕ್ಕಿ, ಅವ್ರು ಹೇಗಿದ್ರು ಅವ್ರ ರೂಮ್ ಡೋರ್ನ ಲಾಕ್ ಮಾಡಲ್ವಲ್ಲ. ಅಜ್ಜಿ, ನೀವು ಇಲ್ಲೇ ಇರಿ, ನಾನು ಚಿಕ್ಕಿ ಹೋಗಿ ಆ ಡಾಕ್ಯುಮೆಂಟ್ನ ತಗೊಂಬರ್ತೀವಿ. ಅಷ್ಟರಲ್ಲಿ ಅವ್ರೇನಾದ್ರೂ ಬಂದ್ರೆ ಮೇಲೆ ಬರ್ದಿರೋ ತರ ನೀವು ಅವ್ರನ್ನ ಹೇಗಾದ್ರೂ ಮಾಡಿ ತಡೀರಿ, ನಾವು ಅಷ್ಟರಲ್ಲಿ ನಮ್ಮ ಕೆಲಸನ ಮುಗಿಸ್ಬಿಡ್ತೀವಿ. ಹಾ, ನಿಮ್ಮನ್ ಮೀರಿ ಒಂದ್ ವೇಳೆ ಅವ್ರೇನಾದ್ರೂ ಬಂದ್ರೆ ನಮ್ಗೆ ಸಿಗ್ನಲ್ ಮಾಡಿ, ನಾನ್ ಜೋರಾಗಿ ಕೆಮ್ತೀನಿ. ಸರಿ. ಅಮ್ಮ, ಅನು, ನಾವೇನಾದ್ರು ಸಿಕ್ಕಾಕೊಂಡ್ಬಿಟ್ರೆ? ಅಯ್ಯೋ ಚಿಕ್ಕಿ, ಕೆಲ್ಸ ಮಾಡೋಕು ಮುಂಚೆ ಸಿಕ್ಕಾಕೊಂಡ್ರೆ ಏನ್ ಮಾಡೋದು ಅಂತ ಕೇಳಿದ್ರೆ ನಾನ್ ಏನ್ ಹೇಳಿ? ನಿಮ್ನ ಜೊತೆಗೆ ಇಟ್ಕೊಂಡು ಯಾವ ಕೆಲ್ಸನು ಮಾಡಕ್ಕಾಗಲ್ಲ. ನಿಮ್ಗೆ ಆಸೆ ಇದೆ, ಆದ್ರೆ ಅದ್ರ ತಕ್ಕಂಗ್ ಬುದ್ಧಿನೇ ಇಲ್ಲ. ಹೋಗ್ಲಿ ಬಿಡು ಕಂದ, ಎಷ್ಟಾದ್ರಿ ಇವಳು ನಿಮ್ ಚಿಕ್ಕಮ್ಮ ಅಲ್ವಾ, ಅದಕ್ಕಾದ್ರು ಮರ್ಯಾದೆ ಕೊಡೋಣ. ಗೊತ್ತು ಅಜ್ಜಿ, ಅದಕ್ಕೆ ಇಷ್ಟಾದ್ರೂ ಮರ್ಯಾದೆ ಕೊಡ್ತಾ ಇದ್ದೀನಿ. ಯಶೋದಾ, ನೀ ಸುಮ್ನೆ ಅನು ಜೊತೆ ಹೋಗು, ಅವಳೆಲ್ಲ ನೋಡ್ಕೋತಾಳೆ. ಹೆದರ್ಕೋಬೇಡ ಕಣೆ. ಅಮ್ಮ, ಹೋಗಕ್ಕೇನು ಇಲ್ಲ, ಆದ್ರೂ ನಮ್ಮ ಯಜಮಾನ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಯಾರು ಆ ರಾಘವ್ ಚಿಕ್ಕಪ್ಪನ? ಚೆನ್ನಾಗಿ ಹೇಳಿದ್ರಿ. ಆ ಅರ್ಜುನ್ ಸೇವಂತಿ ಬರೋಕ್ಕೂ ಮುಂಚೆ ನಾವ್ ಆ ಡಾಕ್ಯುಮೆಂಟ್ನ ಕದ್ದು ಎಲ್ಲಾದ್ರೂ ಬಚ್ಚಿಡ್ಬೇಕು. ಅದು ಯಾವುದೇ ಕಾರಣಕ್ಕೂ ಅವ್ರ ಕೈಗೆ ಸಿಗ್ಬಾರ್ದು. ಹೌದು, ಏನು ಏನ್ ನೋಡ್ತಾ ಕೂತಿದ್ದೀರಾ? ಬೇಗ ಹೋಗ್ರಿ ಚಿಕ್ಕಿ, ಬನ್ನಿ ಬನ್ನಿ. ಹೋಗು ಹೋಗು, ಹೋಗಿ ಧೈರ್ಯವಾಗಿ ಹೋಗಿ. ಅನು ಚಿಕ್ಕಿ, ಆ ಫೈಲ್ನ ಎಲ್ಲಿಟ್ಟಿರ್ಬೋದು? ಅನು, ನನ್ಗೆ ರೂಮ್ ಒಳಗಡೆ ಬರೋದಕ್ಕೆ ಭಯ ಆಗುತ್ತೆ ಕಣೆ. ನಾವ್ ಯಾವಾಗ ಬಂದ್ರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಹೇಗಾದ್ರೂ ಮಾಡಿ ಆ ಅರ್ಜುನು ನಮ್ಮೆಲ್ಲ ಕುತಂತ್ರಗಳನ್ನೂ ಸೋಲೋ ಹಾಗೆ ಮಾಡ್ತಾನೆ, ಅದಕ್ಕೆ ನಂಗೆ ಭಯ ಆಗ್ತಿದೆ. ಬಾ ಹೋಗೋಣ. ಚಿಕ್ಕಿ, ಮೊದಲು ಅವ್ರನ್ನ ನೆನ್ಸ್ಕೊಂಡು ಹೆದ್ರೋದ್ನ ನಿಲ್ಸಿ. ನೀವು ಧೈರ್ಯವಾಗಿದ್ದಿದ್ರೆ ನಾನ್ ಈ ಮನೆಗ್ ಬಂದ್ ಕೆಲ್ಸನ ಯಾವತ್ತೂ ಮುಗಿಸ್ತಾ ಇದ್ದೆ. ಆ ಏನು, ಈ ಮನೆಗ್ ಬಂದ್ ಕೆಲ್ಸನ ಏನ್ ಹೇಳ್ತಿದ್ಯಾ? ಅದು ನಾವ್ ಅನ್ಕೊಂಡಿದ್ನ ಬೇಗ ಸಾಧಿಸ್ಬೋದಿತ್ತು ಅಂತ ಹೇಳ್ದೆ ಅಷ್ಟೇ. ನೀವು ಪ್ರಶ್ನೆ ಮಾಡೋದನ್ನ ಬಿಟ್ಟು ಆ ಫೈಲ್ ಎಲ್ಲಿದೆ ಅಂತ ಹುಡುಕಿ. ಅಯ್ಯೋ ಚಿಕ್ಕಿ, ಧೈರ್ಯವಾಗಿರಿ,
ಯಾವಾಗ್ಲೂ ನಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು. ಒಂದಲ್ಲ ಒಂದಿನ ಆ ಸೇವಂತಿ ಅರ್ಜುನ್ ಇಂದ ನಾವು ಗೆದ್ದೇ ಗೆಲ್ತೀವಿ. ಅಲ್ಲಿವರೆಗೂ ನಾನ್ ಹಿಂದೆ ಅದು ಸರಿಯಲ್ಲ.